ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ. ಸ್ನೇಹಿತರೆ, ದಿನಾಂಕ 19/3/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡ್ಬೋದು. ನೀವು ಉತ್ತರಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಮೊದಲನೇ ಪ್ರಶ್ನೆ, ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ನ ಪ್ರಕಾರ 2020 ಕ್ಯಾಲೆಂಡರ್ ಇಯರ್ಗೆ ಭಾರತದ GDP ಬೆಳವಣಿಗೆ ಮುನ್ಸೂಚನೆ ಏನು ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ಪ್ರಕಾರ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4.3% ಅನ್ನೋದಾಗಿದೆ. 5.3% ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ಭಾರತದ GDP ಬೆಳವಣಿಗೆಯ ದರವನ್ನು ಕ್ಯಾಲೆಂಡರ್ ಇಯರ್ 2020 5.3% ಅಂತಾನು ಮತ್ತು ಕ್ಯಾಲೆಂಡರ್ ಇಯರ್ 2021 5.8% ಅಂತೇಳಿ ಪ್ರೆಡಿಕ್ಟ್ ಮಾಡಿದೆ. ಮುಂದಿನ ಪ್ರಶ್ನೆ, ರಾಜ್ಯಾದ್ಯಂತ COVID-19 ವೈರಸ್ ಹರಡುವುದನ್ನು ನಿಯಂತ್ರಿಸಲಿಕ್ಕೆ ಸಾಮೂಹಿಕ ಕೈ ತೊಳೆಯುವ ಅಭಿಯಾನ ಬ್ರೇಕ್ ದ ಚೈನ್ ಅನ್ನು ಯಾವ ರಾಜ್ಯ ಪ್ರಾರಂಭ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಕೇರಳ ಆಗಿದೆ. ರಾಜ್ಯಾದ್ಯಂತ COVID-19 ವೈರಸ್ ಹರಡೋದನ್ನು ತಡೆಯುವ ಉದ್ದೇಶದಿಂದ ಕೇರಳ ಸರ್ಕಾರ ಬ್ರೇಕ್ ದಿ ಚೈನ್ ಎಂಬ ಬೃಹತ್ ಕೈ ತೊಳೆಯೋ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಸಾರ್ವಜನಿಕ ಮತ್ತು ವೈಯಕ್ತಿಕ ನೈರ್ಮಲ್ಯದ ಮಹತ್ವದ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಉದ್ದೇಶ ಈ ಅಭಿಯಾನ ಹೊಂದಿದೆ. ಮುಂದಿನ ಪ್ರಶ್ನೆ, ಪ್ರಸ್ತುತ ರಾಜ್ಯಸಭೆಯಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 245 ಆಗಿದೆ. ಒಟ್ಟು ರಾಜ್ಯಸಭೆಯಲ್ಲಿ 245 ಸದಸ್ಯರಿದ್ದು ಅದರಲ್ಲಿ 12 ಜನರನ್ನು ವಿವಿಧ ಕ್ಷೇತ್ರಗಳಿಂದ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ ಮತ್ತು 233 ಸದಸ್ಯರನ್ನು ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ. ಇನ್ನು ನಿನ್ನೆ ಅಷ್ಟೇ ನಾವು ತಿಳ್ಕೊಂಡ್ವಿ, ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾದಂಥ ರಂಜಯ್ ಗೊಗೋಯ್ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಕೊರೋನಾ ವೈರಸ್ ಕಾರಣದಿಂದಾಗಿ ತನ್ನ ಷೇರು ಮಾರುಕಟ್ಟೆಯನ್ನು ಕ್ಲೋಸ್ ಮಾಡಿದಂಥ ಮೊದಲ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಫಿಲಿಪೈನ್ಸ್ ದೇಶ. ಕೊರೋನಾ ವೈರಸ್ನ ಭಯದಿಂದಾಗಿ ಫಿಲಿಪೈನ್ ದೇಶ ತನ್ನ ಷೇರು ಮಾರುಕಟ್ಟೆಯನ್ನು ಕ್ಲೋಸ್ ಮಾಡಿತು. ಮುಂದಿನ ಪ್ರಶ್ನೆ, ಚೈತ್ರ ಜಾತ್ರವನ್ನು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಆಚರಣೆ ಮಾಡಲಾಗುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಒಡಿಸ್ಸಾ ರಾಜ್ಯದಲ್ಲಿ. March 17 ಒಡಿಸ್ಸಾದ ತಾರಿಣಿ ಬೆಟ್ಟದ ದೇಗುಲದಲ್ಲಿ ನಡೆಯಬೇಕಾಗಿದ್ದ ಪ್ರಸಿದ್ಧ ವಾರ್ಷಿಕ ಚೈತ್ರ ಜಾತ್ರೋತ್ಸವ COVID-19 ಸೋಂಕಿನ ವಿರುದ್ಧ ಮುನ್ನೆಚ್ಚರಿಕೆಯ ಕ್ರಮವಾಗಿ ರದ್ದುಗೊಳ್ತು. ಇನ್ನು ಈ ಹಿನ್ನೆಲೆ ಅಂತಂದರೆ ಈ ಹಬ್ಬವನ್ನು ಹಿಂದೂ ತಿಂಗಳ ಚೈತ್ರ ಮಾಸದ ಮಂಗಳವಾರದಂದು ತಾರಿಣಿ ಬೆಟ್ಟದ ಗುಡಿಯಲ್ಲಿ ಆಚರಣೆ ಮಾಡಲಾಗತ್ತೆ. 2ನೇ ಮತ್ತು 3ನೇ ಮಂಗಳವಾರದಂದು ಅತಿದೊಡ್ಡ ಸಮಾರಂಭ ಇಲ್ಲಿ ನಡೀತವೆ. ಇನ್ನು ಋಷಿಕುಲ್ಯ ನದಿಯ ದಡದಲ್ಲಿರ್ತಕ್ಕಂಥ ಕುಮಾರಿ ಬೆಟ್ಟದಲ್ಲಿರ್ತಕ್ಕಂಥ ತಾರಿಣಿ ಬೆಟ್ಟದ ದೇವಾಲಯ ಒಡಿಸ್ಸಾದ ಶಕ್ತಿ ಪೂಜೆಯ ಪ್ರಮುಖ ಕೇಂದ್ರ ಆಗಿದೆ. ಇನ್ನು ಭಾರತೀಯ ನೌಕಾಪಡೆಯ ಹಾಯ್ದೋಣಿಯಾದಂಥ INS ತಾರಿಣಿ ಬೆಟ್ಟದ ದೇವಾಲಯದ ಹೆಸರನ್ನು ಇಡಲಾಗಿದೆ ಅದಕ್ಕೆ. ಮುಂದಿನ ಪ್ರಶ್ನೆ, ಸಂಸ್ಕೃತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಸ್ಟೇಟ್ಮೆಂಟು, ಸಂಸ್ಕೃತವು ಪ್ರಾಚೀನ ಭಾರತೀಯ ಉಪಖಂಡದ ಇಂಡೋ ಯುರೋಪಿಯನ್ ಭಾಷೆ ಆಗಿದೆ. 2ನೇ ಸ್ಟೇಟ್ಮೆಂಟು, ಇದು ಭಾರತೀಯ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿಸಲಾದ 22 ಭಾಷೆಗಳಲ್ಲಿ ಒಂದಾಗಿದೆ. ಮೇಲಿನಡಿರತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ? ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯಗಳ ಮಸೂದೆ 2020 ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಅಂಗೀಕರಿಸ್ತು, ನಂತರ ಸಂಸತ್ತನ್ನು ಅಂಗೀಕರಿಸ್ತು. ಇನ್ನು ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯಗಳ ಮಸೂದೆ 2020, ಈ ಮಸೂದೆ ಈ ಕೆಳಗಿನ ವಿಶ್ವವಿದ್ಯಾಲಯಗಳನ್ನು ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯಗಳಾಗಿ ಪರಿವರ್ತನೆ ಮಾಡಿತು. ಒಂದು ರಾಷ್ಟ್ರೀಯ ಸಂಸ್ಕೃತ ನವದೆಹಲಿ, ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ನವದೆಹಲಿ ಮತ್ತು ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ತಿರುಪತಿ. ಈ ಮೂರು ವಿಶ್ವವಿದ್ಯಾಲಯಗಳಿಗೆ ಸಂಸ್ಕೃತ ಭಾಷೆಯ ಜ್ಞಾನವನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಉತ್ತಮ ರೀತಿಯಲ್ಲಿ ಹರಡಲು ಹೆಚ್ಚು ಅವಕಾಶ ಕೊಟ್ಟಂಗಾಗಿದೆ. ಇನ್ನು ಸಂಸ್ಕೃತ ಇದು ಪ್ರಾಚೀನ ಭಾರತೀಯ ಉಪಖಂಡದ ಇಂಡೋ ಆರ್ಯನ್ ಭಾಷೆ ಆಗಿದೆ. ಇನ್ನು ಇದು
ಭಾರತೀಯ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿಸಲಾದ 22 ಭಾಷೆಗಳಲ್ಲಿ ಒಂದು ಆಗಿದೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆಗಳಲ್ಲಿ 2ನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. 1ನೇ ಸ್ಟೇಟ್ಮೆಂಟ್ ಏನಿದೆ, ಇದು ಇಂಡೋ ಯುರೋಪಿಯನ್ ಅಂತ ಇದೆ, ಇಂಡೋ ಯುರೋಪಿಯನ್ ಅಲ್ಲ, ಇದು ಇಂಡೋ ಆರ್ಯನ್ ಭಾಷೆ ಆಗಿರೋದ್ರಿಂದ 1ನೇ ಸ್ಟೇಟ್ಮೆಂಟ್ ತಪ್ಪು, 2ನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇರೋದ್ರಿಂದ ಬಿ 2 ಮಾತ್ರ ಸರಿ ಅನ್ನೋದನ್ನು ತಗೋಬೋದು ನಾವು ಇಲ್ಲಿ. ಮುಂದಿನ ಪ್ರಶ್ನೆ, ಪಾಲಿಮರೈಸ್ ಚೈನ್ ರಿಯಾಕ್ಷನ್ PCR ಪರೀಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು RNA ಘಟಕವನ್ನು ಕಾಪಿ ಮಾಡ್ತಕ್ಕಂಥ ಟೆಕ್ನಾಲಜಿಯನ್ನು ಬಳಸುತ್ತೆ. ಇನ್ನು ಪಾಲಿಮರೈಸ್ಡ್ ಚೈನ್ ರಿಯಾಕ್ಷನ್ ಪರೀಕ್ಷೆಯನ್ನು ಸಾಮಾನ್ಯವಾಗಿ ಇನ್ಫ್ಲೂಯೆನ್ಸಾ ಇನ್ಫ್ಲೂಯೆನ್ಸಾ ಬಿ ಮತ್ತು H1N1 ವೈರಸ್ ಪತ್ತೆಗಳಲ್ಲಿ ಬಳಸಲಾಗುತ್ತೆ. ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗೊತ್ತುಪಡಿಸಿದಂಥ ಲ್ಯಾಬ್ಗಳು ಸಾಂಪ್ರದಾಯಿಕ ನೈಜ ಸಮಯದ ಪಾಲಿಮರೈಸ್ಡ್ ಚೈನ್ ರಿಯಾಕ್ಷನ್ ಪರೀಕ್ಷೆಯನ್ನು ಬಳಸ್ತವೆ ಅಂತೇಳಿ ಭಾರತೀಯ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹೇಳಿದೆ. ಇನ್ನು ಅಂದರೆ ಈ ರೋಗಗಳಿಗೆ ಸಂಬಂಧಪಟ್ಟಂತೆ ಗಂಟಲಿನಲ್ಲಿ ಒಂದು ಮಾದರಿಯನ್ನು ತೆಗೆದುಕೊಳ್ತಾರೆ, ಅಥವಾ ಏನು ನಾವು ಏನು ಲಾಲಾರಸ ಅಂತ ಕರಿತೀವಿ ಅದರ ಮಾದರಿನೂ ಸಹ ಆಗ್ಬೋದು. ಇನ್ನು ಇಂಥ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಇನ್ಫ್ಲೂಯೆನ್ಸಾ ಎ, ಇನ್ಫ್ಲೂಯೆನ್ಸಾ ಬಿ ಮತ್ತು H1N1 ವೈರಸ್ ಪತ್ತೆಗಳಲ್ಲಿ ಬಳಸಲಾಗುತ್ತೆ. ಇನ್ನು PCR ಪಾಲಿಮರೈಸ್ಡ್ ಚೈನ್ ರಿಯಾಕ್ಷನ್ ಅಂತಂದ್ರೆ ಏನು ಅಂತಂದರೆ, ಇದು DNAದ ಒಂದು ಏನು ಮಾಡಲನ್ನು ಡೂಪ್ಲಿಕೇಟ್ ಮಾಡ್ತಕ್ಕಂಥದ್ದಾಗಿದೆ. ಪಾಲಿಮರೈಸ್ಡ್ ಅಂದರೆ DNA ಪ್ರತಿಗಳನ್ನು ಮಾಡ್ತಕ್ಕಂಥ ಕಿಣ್ವಗಳನ್ನು ಸೂಚಿಸುತ್ತೆ. ಇನ್ನು ಚೈನ್ ರಿಯಾಕ್ಷನ್ ಅಂತಂದರೆ DNA ತುಣುಕುಗಳನ್ನು ಹೇಗೆ ಕಾಪಿ ಮಾಡುತ್ತೆ ಅನ್ನೋದು, ಒಂದನ್ನು ಎರಡಾಗಿ, ಎರಡನ್ನು ನಾಲ್ಕಾಗಿ, ಈ ರೀತಿ ಅಂದರೆ ಗುಣೋತ್ತರ ಶ್ರೇಣಿಯಲ್ಲಿ ಅದು ಡಬಲ್ ಆಗ್ತಂತ ಹೋಗುತ್ತೆ. ಇನ್ನು PCR ಟೆಕ್ನಾಲಜಿಯನ್ನು ಕಂಡುಹಿಡಿದಂಥ ಅಮೆರಿಕದ ಜೀವ ರಾಸಾಯನಿಕ ವಿಜ್ಞಾನಿ ಕ್ಯಾರಿ ಮುಲ್ಲೇಸರ್ ಅವರಿಗೆ 1993ರಲ್ಲಿ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ ನೀಡಲಾಗಿತ್ತು. ಇನ್ನು SARS-CoV-2 ಇದು RNAಯಿಂದ ಮಾಡಿದಂಥ ವೈರಸ್ ಆಗಿದೆ. ಇನ್ನು ಇದನ್ನು DNAಯಾಗಿ ಅದು ಕನ್ವರ್ಟ್ ಮಾಡಬೇಕು. ಇನ್ನು ಇದಕ್ಕಾಗಿ ಟೆಕ್ನಾಲಜಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಎಂಬ ಟೆಕ್ನಾಲಜಿ ಇದು ಒಳಗೊಂಡಿದೆ. ಇನ್ನು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೈಸ್ ಕಿಣ್ವ RNAಯನ್ನು DNAಯಾಗಿ ಅಂದರೆ ಕನ್ವರ್ಟ್ ಮಾಡುತ್ತೆ. ನಂತರ DNA ಪ್ರತಿಗಳನ್ನು ಕಾಪಿ ಮಾಡಿ ಮತ್ತು ಆಂಪ್ಲಿಫೈ ಮಾಡಲಾಗುತ್ತೆ, ಅಂದರೆ ವರ್ಧಿಸಲಾಗತ್ತೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆಗಳಲ್ಲಿ RNA ವಿಭಾಗದ ಪ್ರತಿಗಳನ್ನು ರಚಿಸುವ ಟೆಕ್ನಾಲಜಿ ಬಳಸುತ್ತೆ ಅಂತ. RNA ಅಲ್ಲ DNA ಆಗಿರೋದ್ರಿಂದ ಇಲ್ಲಿ 1ನೇ ಸ್ಟೇಟ್ಮೆಂಟ್ ತಪ್ಪು, 2ನೇದು ಮಾತ್ರ ಸರಿ ಇರೋದ್ರಿಂದ ಬಿ 2 ಮಾತ್ರ ಸರಿ ಅನ್ನೋದನ್ನು ತಗೋಬೋದು. ಬಿ 2 ಮಾತ್ರ ಸರಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ಚುನಾವಣಾ ಪ್ರಕ್ರಿಯೆಯಲ್ಲಿ ಓಪನ್ ಬ್ಯಾಲೆಟ್ ವಿಧಾನವನ್ನು ಆಚರಣೆ ಮಾಡಲಾಗತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ರಾಜ್ಯಸಭೆಯ ಸದಸ್ಯರ ಚುನಾವಣೆಯಲ್ಲಿ. ರಾಜ್ಯಸಭಾ ಸದಸ್ಯರ ಚುನಾವಣೆ ಓಪನ್ ಬ್ಯಾಲೆಟ್ ಅಥವಾ ಮುಕ್ತ ಮತದಾನ ಚುನಾವಣೆ ಅಂತಂದರೆ, ಮತದಾರ ಮತಪತ್ರವನ್ನು ಪಕ್ಷದ ಅಧಿಕೃತ ಏಜೆಂಟ್ರಿಗೆ ತೋರಿಸ್ಬೇಕು, ನಂತರನೇ ಮತವನ್ನು ಅಂದರೆ ಡಬ್ಬಿಯಲ್ಲಿ ಹಾಕಬೇಕಾಗಿರುತ್ತೆ. ಇದನ್ನು ಓಪನ್ ಬ್ಯಾಲೆಟ್ ವಿಧಾನ ಅಂತ ಕರೀತಾರೆ. ಇದನ್ನು ರಾಜ್ಯಸಭಾ ಸದಸ್ಯರ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಳಸಲಾಗತ್ತೆ. ಮುಂದಿನ ಪ್ರಶ್ನೆ, COVID-19 ವೈರಸ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಪರಿಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಯಾವ ಸೂಪರ್ ಹೀರೋನನ್ನು ಬಳಸ್ತಾ ಇದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ವಾಯು ಅನ್ನೋ ಸೂಪರ್ ಹೀರೋ. ಕೊರೋನಾ ವೈರಸ್ಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳ ಪರಿಹಾರವನ್ನು ಅಂದರೆ ಸೊಲ್ಯೂಷನನ್ನು ನೀಡಲಿಕ್ಕೆ ಮತ್ತು COVID-19 ಸಾಂಕ್ರಾಮಿಕ ರೋಗವನ್ನು ಹೇಗೆ ಬರದ ಕಾಪಾಡಬೇಕು ಎಂಬುದರ ಕುರಿತು ಮಕ್ಕಳೊಂದಿಗೆ ಆರೋಗ್ಯಕರ ಸಲಹೆಗಳನ್ನು ಹಂಚಿಕೊಳ್ಳಲು ಸರ್ಕಾರ ಸೂಪರ್ ಹೀರೋದಂಥ ವಾಯುವನ್ನು ಬಳಸ್ತಾ ಇದೆ. ಮುಂದಿನ ಪ್ರಶ್ನೆ, COVID-19 ವೈರಸ್ನಿಂದ ಬದುಕುಳಿದಂಥ ಅತ್ಯಂತ ಹಿರಿಯ ಇರಾನಿನ ವ್ಯಕ್ತಿಯ ವಯಸ್ಸು ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, 103 ವರ್ಷ ಆಗಿದೆ. ಕೊರೋನಾ ವೈರಸ್ ಸೋಂಕಿನಿಂದ 103 ವರ್ಷದ ಮಹಿಳೆ ಚೇತರಿಸಿಕೊಂಡಿರೋದನ್ನು ಇರಾನ್ ಇತ್ತೀಚೆಗೆ ದಾಖಲು ಮಾಡಿದೆ. ಮಹಿಳೆಯನ್ನು ಸೆಮ್ನಾನ್ನಲ್ಲಿ ಒಂದು ವಾರ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಂತರ ಪೂರ್ಣವಾಗಿ ಚೇತರಿಸಿಕೊಂಡಿರೋ ನಂತರ ಅವ್ರನ್ನ ಡಿಸ್ಚಾರ್ಜ್ ಮಾಡಲಾಯಿತು. ಇನ್ನು ಇರಾನ್ನಲ್ಲಿ ಮಾರಕ ವೈರಸ್ನಿಂದ ಬದುಕುಳಿದಂಥ ಅತ್ಯಂತ ಹಿರಿಯವರು ಅಂದರೆ ಇವರು, ಇನ್ನು ವೈರಸ್ನಿಂದ ಬದುಕುಳಿದಂಥ 2ನೇ ಅತ್ಯಂತ ಹಿರಿಯ ವ್ಯಕ್ತಿ ಅಂತಂದರೆ ಇರಾನ್ನ ಆಗ್ನೇಯ ದಿಕ್ಕಿನ ಕೆರ್ಮೆನ್ ಮೂಲದ 91 ವರ್ಷದ ವ್ಯಕ್ತಿಯಾಗಿದ್ದಾರೆ. ಇನ್ನು ಈ ಕೊರೋನಾ ವೈರಸ್ಸು ಅಂದರೆ ಹೆಚ್ಚು ಮರಣಕ್ಕೆ ತುತ್ತಾಗ್ತಕ್ಕಂಥವ್ರು ಯಾರು ಅಂತಂದರೆ ಹೆಚ್ಚಿನ ವಯಸ್ಸಾದಂಥವ್ರು, 60 ವರ್ಷ ಮೇಲ್ಪಟ್ಟಂಥವ್ರು ಹೆಚ್ಚಿನ ಅಂದರೆ ರಿಸ್ಕನ್ನು ಹೊಂದಿರತಕ್ಕಂಥ ಆಗಿದ್ದಾರೆ ಈ COVID-19 ವೈರಸ್ನಿಂದ. ಮುಂದಿನ ಪ್ರಶ್ನೆ, G20 ರಾಷ್ಟ್ರಗಳ ಮೊದಲ ವರ್ಚುವಲ್ ಶೃಂಗಸಭೆಗೆ ಯಾವ ರಾಷ್ಟ್ರ ಅಧ್ಯಕ್ಷತೆಯನ್ನು ವಹಿಸುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಸೌದಿ ಅರೇಬಿಯಾ. G20 ರಾಷ್ಟ್ರಗಳ ವರ್ಚುವಲ್ ಶೃಂಗಸಭೆಗೆ ಸೌದಿ ಅರೇಬಿಯಾ ಕರೆ ನೀಡಿದೆ. ರಾಷ್ಟ್ರ ಅಂದರೆ ಸೌದಿ ಅರೇಬಿಯಾ ರಾಷ್ಟ್ರ ಪ್ರಸ್ತುತ ಅಧ್ಯಕ್ಷ ರಾಷ್ಟ್ರ ಆಗಿದೆ ಮತ್ತು COVID-19 ಸಾಂಕ್ರಾಮಿಕ ರೋಗದ ಪ್ರಸ್ತುತ ಪರಿಸ್ಥಿತಿಯನ್ನು ಚರ್ಚಿಸಲಿಕ್ಕೆ G20 ಆರ್ಥಿಕತೆಯ ನಾಯಕರನ್ನು ಒಗ್ಗೂಡಿಸ್ತಕ್ಕಂಥ ಗುರಿಯನ್ನು ಇದು ಹೊಂದಿದೆ.
ಮುಂದಿನ ಪ್ರಶ್ನೆ, ಮಾರ್ಚ್ 17, 2020 ಅಂತಿಮ ಕಾರ್ಯಾಚರಣೆಯ ಕ್ಲಿಯರೆನ್ಸ್ಗಾಗಿ ಯಾವ ಸ್ಥಳೀಯ ಲೈಟ್ ಕಾಂಬ್ಯಾಕ್ಟ್ ವಿಮಾನ ತನ್ನ ಮೊದಲ ಯಶಸ್ವಿ ಹಾರಾಟವನ್ನು ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ತೇಜಸ್. ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂಥ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ LCA ತೇಜಸ್ ಅಂತಿಮ ಕಾರ್ಯಾಚರಣೆಯ ಕ್ಲಿಯರೆನ್ಸ್ ಫೈನಲ್ ಆಪರೇಷನಲ್ ಕ್ಲಿಯರೆನ್ಸ್ FOCಗಾಗಿ ತನ್ನ ಮೊದಲ ಯಶಸ್ವಿ ಹಾರಾಟವನ್ನು ಮಾಡಿತು. ಇನ್ನು FOC ಸ್ಟ್ಯಾಂಡರ್ಡ್ ತೇಜಸ್ ಗಾಳಿಯಿಂದ ಗಾಳಿಯಲ್ಲೇ ಅದೇನದು ಫ್ಯೂಯೆಲನ್ನು ತೊಗೋಬೋದು, ಅಂದರೆ ಫ್ಯೂಯೆಲನ್ನು ಹಾಕ್ಬೋದು ಅದಕ್ಕೆ, ಮತ್ತು ಬಿಯಾಂಡ್ ವಿಷುವಲ್ ರೇಂಜ್ ಕ್ಷಿಪಣಿ ವ್ಯವಸ್ಥೆ ಅಂತ ಸುಧಾರಿತ ಟೆಕ್ನಾಲಜಿಯನ್ನು ಇದು ತೇಜಸ್ ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ UNDP ಬಿಡುಗಡೆ ಮಾಡಿದಂಥ ಲಿಂಗ ಸಾಮಾಜಿಕ ನಿಯಮಗಳ ಸೂಚ್ಯಂಕ ವರದಿಯ ಪ್ರಕಾರ ಎಷ್ಟು ದೇಶಗಳು ಲಿಂಗ ಸಮಾನತೆಯನ್ನು ಸಾಧಿಸಿವೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, 0, ಅಂದರೆ ಯಾವುದೇ ದೇಶಗಳು ಲಿಂಗ ಸಮಾನತೆಯನ್ನು ಸಾಧಿಸಿಲ್ಲ. ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ UNDP ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ ಲಿಂಗ ಸಾಮಾಜಿಕ ನಿಯಮಗಳ ಸೂಚ್ಯಂಕ ವರದಿಯ ಪ್ರಕಾರ ವಿಶ್ವದ ಯಾವುದೇ ದೇಶ ಲಿಂಗ ಸಮಾನತೆಯನ್ನು ಸಾಧಿಸಿಲ್ಲ. ಇನ್ನು 2030 ವೇಳೆಗೆ ಲಿಂಗ ಸಮಾನತೆಯನ್ನು ಸಾಧಿಸಲಿಕ್ಕೆ ಜಗತ್ತು ಅದರ ಹಾದಿಯಲ್ಲೂ ಇಲ್ಲ ಅಂತೇಳಿ ಹೇಳಿದೆ, ಮತ್ತು ಆರ್ಥಿಕ ಅವಕಾಶದಲ್ಲಿ ಲಿಂಗ ಅಂತರವನ್ನು ಸರಿಪಡಿಸಲಿಕ್ಕೆ 257 ವರ್ಷ ಬೇಕಾಗತ್ತೆ ಅಂತ ವರದಿಯಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಮಹಿಳೆಯರ ವಿರುದ್ಧ ಪಕ್ಷಪಾತದ ಅಭಿಪ್ರಾಯಗಳನ್ನು ಹೊಂದಿರತಕ್ಕಂಥ ಜನರ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಅಗ್ರಸ್ಥಾನದಲ್ಲಿದೆ. ಅಂದರೆ ಅತ್ಯಂತ ಕೆಟ್ಟ ರ್ಯಾಂಕ್ ಅಂತ, ಅಂದರೆ ಮಹಿಳೆಯರಿಗೆ ಸಮಾನವಾದ ಸ್ಥಾನಮಾನವನ್ನು ನೀಡದೇ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನ ಹೊಂದಿರತಕ್ಕಂಥ ದೇಶ ಪಾಕಿಸ್ತಾನ ಅಂತ. ಮುಂದಿನ ಪ್ರಶ್ನೆ, ಸಾರ್ಕ್ ಸದಸ್ಯ ರಾಷ್ಟ್ರಗಳ ನಾಯಕರ ನಡುವೆ ನಡೆದಂಥ ವಿಡಿಯೋ ಸಮ್ಮೇಳನದಲ್ಲಿ ಯಾವ ರಾಷ್ಟ್ರ COVID-19 ತುರ್ತು ನಿಧಿಯನ್ನು ಪ್ರಸ್ತಾಪ ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಭಾರತ ದೇಶ. ಸಾರ್ಕ್ ಮೈತ್ರಿಕೂಟದ ರಾಷ್ಟ್ರಗಳ ಮುಖ್ಯಸ್ಥರ ಸಭೆ ಇತ್ತೀಚೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಯಿತು. ಇನ್ನು ಕೊನೆಯ ಬಾರಿಗೆ ನಾಯಕರು, ಅಂದರೆ ಸಾರ್ಕ್ನ ನಾಯಕರು 2014 ನವೆಂಬರ್ನಲ್ಲಿ ಒಟ್ಟಿಗೆ ಸಭೆಯನ್ನು ಸೇರಿದರು. ಇನ್ನು ಸಭೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿರವರು COVID-19 ತುರ್ತು ನಿಧಿಯ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ಇನ್ನು ಇದಕ್ಕೆ ಭಾರತ 10 ಮಿಲಿಯನ್ ಆರಂಭಿಕ ಕೊಡುಗೆ ನೀಡುತ್ತೆ ಅಂತ ಹೇಳಿದ್ರು. ಇನ್ನು ಪರೀಕ್ಷಾ ಕಿಟ್ಗಳೊಂದಿಗೆ ಶಸ್ತ್ರಸಜ್ಜಿತ ವೈದ್ಯರ ಕ್ಷಿಪ್ರ ಪ್ರತಿಕ್ರಿಯೆ ತಂಡದ ಸೇವೆಗಳನ್ನು ಮತ್ತು COVID-19 ನಿಭಾಯಿಸಲಿಕ್ಕೆ ಹೆಚ್ಚಿನ ಏನು ಸ್ಕಿಲ್ಲನ್ನು ಹೆಚ್ಚಿಸಲಿಕ್ಕೆ ಪ್ರಧಾನಿ ಸಾರ್ಕ್ ದೇಶಗಳಲ್ಲಿನ ಆರೋಗ್ಯ ಕಾರ್ಯಕರ್ತರಿಗೆ ಆನ್ಲೈನ್ ತರಬೇತಿಯ ಬಗ್ಗೆ ಈ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದರು. ಮುಂದಿನ ಪ್ರಶ್ನೆ, ಕೇಂದ್ರ ಕಾರ್ಮಿಕ ಸಚಿವರ ಇತ್ತೀಚಿನ ಹೇಳಿಕೆಯ ಪ್ರಕಾರ 2017 ದೇಶದ ಉದ್ಯೋಗಾಂಕ್ಷಿಗಳ ಸಂಖ್ಯೆ ಎಷ್ಟು ಇತ್ತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, 4.24 ಕೋಟಿ. ಕೇಂದ್ರ ಕಾರ್ಮಿಕ ಸಚಿವ ಸಂತೋಷ್ ಕುಮಾರ್ ಗಾಂಗ್ವಾರ್ ಅವರು ಇತ್ತೀಚೆಗೆ 2015 ಮತ್ತು 2017 ನಡುವೆ ಉದ್ಯೋಗಾಂಕ್ಷಿಗಳ ಸಂಖ್ಯೆ 2015 4.35 ಕೋಟಿಯಿಂದ 2017 4.24 ಕೋಟಿಗೆ ಕಡಿಮೆ ಆಗಿದೆ ಅಂತ ಮಾಹಿತಿಯನ್ನು ನೀಡಿದರು. ಇನ್ನು ಇದು ಉದ್ಯೋಗ ವಿನಿಮಯ ಕೇಂದ್ರಗಳ ಲೈವ್ ರಿಜಿಸ್ಟರ್ನಲ್ಲಿ ನೋಂದಾಯಿಸಿಕೊಂಡಂಥ ಉದ್ಯೋಗ ಆಕಾಂಕ್ಷಿಗಳ ಸಂಖ್ಯೆ ಆಗಿದೆ. ಮುಂದಿನ ಪ್ರಶ್ನೆ, ಆದಿತ್ಯ ಧಾರ್ ಅವರೊಂದಿಗೆ ಗೊಲ್ಲಾಪುಡಿ ಶ್ರೀನಿವಾಸ್ ರಾಷ್ಟ್ರೀಯ ಪ್ರಶಸ್ತಿ 2019 ಯಾವ ಚಲನಚಿತ್ರ ನಿರ್ಮಾಪಕರನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಮಧು ಸಿ ನಾರಾಯಣ್. ಗೊಲ್ಲಾಪುಡಿ ಶ್ರೀನಿವಾಸ್ ರಾಷ್ಟ್ರೀಯ ಪ್ರಶಸ್ತಿ 2019 ಪ್ರಾರಂಭವಾದ 23 ವರ್ಷಗಳ ನಂತರ ಇದೇ ಮೊದಲನೇ ಬಾರಿಗೆ ಇಬ್ಬರು ಚಲನಚಿತ್ರ ನಿರ್ಮಾಪಕರಿಗೆ ಜಂಟಿಯಾಗಿ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಹಿಂದಿ ಚಿತ್ರ ಆದಂಥ ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ನ ಆದಿತ್ಯ ಧಾರ್ ಮತ್ತು ಮಲಯಾಳಂ ಚಿತ್ರ ಕುಂಬಲಂಗಿ ನೈಟ್ಸ್ ಚಿತ್ರಕ್ಕಾಗಿ ಮಧುಶ್ರೀ ಶ್ರೀನಿವಾಸ್ ಎಂಬುವರಿಗೆ ನೀಡಲಾಗ್ತಾ ಇದೆ. ಇನ್ನು ಚೆನ್ನೈನಲ್ಲಿ ನಡೀತಕ್ಕಂಥ ಸಮಾರಂಭದಲ್ಲಿ ಎರಡೂ ಚಲನಚಿತ್ರ ನಿರ್ಮಾಪಕರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ಗಲ್ಲಾಪುಡಿ ಶ್ರೀನಿವಾಸ್ ಎಂಬ ಯುವ ನಿರ್ದೇಶಕ 1998 ದುರಂತ ನಿಧನವನ್ನು ಹೊಂದಿದ ನಂತರ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, ಮೂಡಿಸ್ ಇನ್ವೆಸ್ಟರ್ ಸರ್ವಿಸ್ ಪ್ರಕಾರ 2021 ಕ್ಯಾಲೆಂಡರ್ ವರ್ಷಕ್ಕೆ ಭಾರತದ GDP ಬೆಳವಣಿಗೆ ಮುನ್ಸೂಚನೆ ಏನು? 2021 ಕ್ಯಾಲೆಂಡರ್ ವರ್ಷಕ್ಕೆ ಮೂಡಿಸ್ ಇನ್ವೆಸ್ಟರ್ ಸರ್ವಿಸ್ನಿಂದ. ಇನ್ನು ಎರಡನೇ ಪ್ರಶ್ನೆ, ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 245 ಇದೆ, ಇದರಲ್ಲಿ ಎಷ್ಟು ಜನ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಳ್ತಾರೆ? ಸ್ನೇಹಿತರೆ, ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ಮಾಡಿ, ನಿಮ್ಮ ಕಾಮೆಂಟ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.